ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಶಕ್ತಿ ಕೊಟ್ಟಿದ್ರೆ ನಾನು ಇದಕ್ಕಿಂತ ಹೆಚ್ಚಾಗಿ ಸಹಾಯ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನಾವು ಆಸೆ ಪಟ್ಟ ಹಾಗೆ ಎಲ್ಲ ಆಗೋಲ್ವಲ್ಲ. ಊಟ ಮಾಡ್ತೀರಾ? ಭೂವಿ ಒಂದ್ ನಿಮಿಷ ಕುಕ್ಕರ್ ಇಟ್ಕೊಳ್ತೀನಿ. ಅಯ್ಯೋ ಅಮ್ಮ ಬೇಡಮ್ಮ. ಅಯ್ಯೋ ಇಲ್ಲ ಅತ್ತೆ, ನಾವು ಬರ್ತಾನೆ ಹೊತ್ತಾಗಿತ್ತಲ್ವಾ, ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದ್ವಿ. ನಮ್ಮನೇನೆ ಇರ್ಬೇಕಾದ್ರೆ ಹೊರಗಡೆ ಏನಕ್ಕೂ ಯಾಕೆ ಊಟ ಮಾಡ್ಬೇಕಾಗಿತ್ತು? ಏನಮ್ಮ ಇದು ಕೆಟ್ಟ ಅಭ್ಯಾಸ. ಪರವಾಗಿಲ್ಲಮ್ಮ, ಅದು ತುಂಬಾ ಹೊತ್ತಾಗಿತ್ತು, ನಮಗೂ ತುಂಬಾ ಹಸಿವಾಗಿತ್ತು, ಅದಕ್ಕೆ ಊಟ ಮಾಡ್ಕೊಂಡು ಬಂದ್ವಿ. ಸ್ನೇಹ, ಈ ದುಡ್ಡನ್ನ ಒಳಗಡೆ ಜೋಪಾನವಾಗಿ ಇಟ್ಬಿಡೋಣ, ನಡಿ ನಡಿ. ಅಪ್ಪ ಇರಿ, ಅವ್ರನ್ನ ಎದ್ದೇಳಿಸ್ಬಿಟ್ಟು ಕರ್ಕೊಂಬರ್ತೀನಿ. ಅಯ್ಯೋ ಬೇಡಮ್ಮ, ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಬಂದಿರ್ತಾರೆ, ನೆಮ್ಮದಿಯಾಗಿ ನಿದ್ದೆ ಮಾಡಲಿ. ಬೇಡಮ್ಮ ಬೇಡ ಬೇಡ. ಇಲ್ಲ ಅಪ್ಪ, ಬೆಳಿಗ್ಗೆ ಎದ್ಮೇಲೆ ಅವ್ರು ನನಗೆ ಬೈತಾರೆ ನೀನ್ ಯಾಕೆ ಎಬ್ಬಿಸ್ಲಿಲ್ಲ ಅಂತ. ಅಯ್ಯೋ ಪರವಾಗಿಲ್ಲಮ್ಮ, ನಾನು ಇವತ್ತು ಇಲ್ಲೇ ಇರ್ತೀನಲ್ಲ, ಬೆಳಿಗ್ಗೆ ಎದ್ದಾಗ ಮಾತಾಡಿದ್ರಾಯ್ತು, ಈಗ ಸುಮ್ಮನೆ ಯಾಕೆ ಎಬ್ಬಿಸ್ತೀಯ? ಬೇಡ ಬಿಡ. ಕೊಡಿಲ್ಲ ಅವನ್ನ, ಬಾರೋ ಸುಂದ್ರ, ಕುಡಿಯೋಕೊಂದು ಲೋಟ ನೀರು ತಗೊಂಬಮ್ಮ. ಏನೋ ಇದು ಯಾರ ಮನೇನೋ? ಇದು ನಿಮ್ಮನೇನಾ? ತಾತ ಇವತ್ ನಿಮ್ಮನೇಲೇ ಇರ್ತಾನೆ, ಸರಿನಾ? ನನ್ಗೇನ್ ಮಾಡ್ಕೊಡ್ತೀಯ ನೀನು, ಏನ್ ಮಾಡ್ಕೊಡ್ತೀಯ? ಮಾತಾಡ ಏನಾದ್ರು. ಎಲ್ಲಿ ಏನ್ದಿಪು ಈಗೆದ್ಯಾ? ಹ್ಞೂ ಅಕ್ಕ, ಚೂರು ಲೇಟ್ ಆಯ್ತು. ನೀನೆಷ್ಟೊತ್ತಿಗೆದ್ದೆ? ನಾನ್ ಬೆಳಿಗ್ಗೆನೆ ಎದ್ಬಿಟ್ಟೆ. ಯಾಕಕ್ಕ, ಚೆನ್ನಾಗಿ ನಿದ್ದೆ ಮಾಡ್ಬೇಕು ತಾನೆ? ಅಯ್ಯೋ ನಿದ್ದೆ ಎಲ್ಲಿಂದ ಬರ್ಬೇಕು, ರಾತ್ರಿ ಎಲ್ಲ ಒದ್ಲಾಡ್ತಾನೆ ಇದ್ದೆ. ಮಧ್ಯದಲ್ಲಿ ಸೊಳ್ಳೆಗಳು ಬೇರೆ, ಬೆಳಿಗ್ಗೆ 4 ಗಂಟೆಯಿಂದ ಎದ್ದು ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡಿದ್ದೀನಿ. ಏನಕ್ಕ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನ್ಗೆ. ನೈಟ್ ಒಳಗಡೆ ಬಂದ್ ಮಲ್ಕು ಅಂದ್ರೆ ಆಗ್ಲೂ ಇದೇ ತರ ಏನೋ ಹೇಳ್ದೆ. ಅದಿರ್ಲಿ, ನೀನ್ ಒಳಗಡೆ ಬಂದ್ ಮಲ್ಕು ಅಂತ ಕರೆದಾಗ ನಾನ್ ಬರ್ಲಿಲ್ವಲ್ಲ, ಅದನ್ನ ನಿನ್ನ ಹತ್ರ ದೂರ ಹೇಳ್ದಂಗ್ ಮಾತಾಡಿದ್ ಯಾರು? ಮಾವನ? ಮಾವ ಏನೋ ಹೇಳಲಿಲ್ಲ, ಲಕ್ಷ್ಮಿ ಅತ್ಕೆ ಹೇಳಿದ್ರು. ಏನು, ಲಕ್ಷ್ಮಿನ? ಹೌದು. ಬಾ ನನ್ ಜೊತೆ ಒಂದ್ ನಿಮಿಷ. ಎಲ್ಲಿಗೆ? ಬಾ ಹೇಳ್ತೀನಿ. ಎಲ್ಲಿ ಕರ್ಕೊಂಡ್ ಹೋಗ್ತಿದ್ಯಾ? ಬಾ ಹೇಳ್ತೀನಿ. ಏ ಲಕ್ಷ್ಮಿ, ನಾನ್ ನಿನ್ನ ಹತ್ರ ಬಂದ್ ಏನಾದ್ರು ಹೇಳಿದ್ನ? ನೀನೇ ತಾನೆ ನಾನ್ ಹೊರಗ್ ಮಲಗ್ತಾ ಇದೀನಿ ಅಂತ ಕಾಳಜಿ ತೋರ್ಸ್ ಮಾತಾಡಿದ್ದು. ಈಗ ದೀಪೋ ಹತ್ರ ಹೋಗಿ ನಾನ್ ಬೇಜಾರ್ ಮಾಡ್ಕೊಂಡು ಹೇಳ್ದೆ ಅಂತ ಬತ್ತಿ ಇಟ್ಟಿದ್ಯಾ? ನಾನೇನಾದ್ರು ಹೇಳದ್ನ ಅವಳ್ ಬಂದ್ ನನ್ನ ಒಳ ಕರೀಲಿಲ್ಲ ಅಂತ? ಯಾಕೀಗ ಅಲ್ಲೊಂದು ಇಲ್ಲೊಂದು ಮಾತಾಡ್ತಿದ್ಯಾ? ಅದು ನೀನ್ ಎಲ್ಲಿ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ನನ್ ಮನ್ಸಿಗೆ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಓ ಹಾಗಿದ್ರೆ ನಿನಗ್ ನನ್ ಬಗ್ಗೆ ಏನ್ ಅನ್ಸಿದ್ರು ಅದನ್ನ ಬಣ್ಣ ಬಣ್ಣವಾಗಿ ಬೇರೆಯವ್ರ ಹತ್ರ ಹೇಳ್ಬಿಡ್ತೀಯಾ? ಈಗ ನನಗೂ ನಿನ್ ಬಗ್ಗೆ ಏನೇನೋ ಅನ್ನಿಸ್ತಾ ಇದೆ, ನಾನು ಹೋಗಿ ಹೇಳ. ಅಕ್ಕ ಏನಚ್ಚು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಸರಿ ಇರಲ್ಲ ನೋಡು. ಏನೇ ಏನೇ ಸರಿಗಿರೋದಿಲ್ಲ ನೋಡು, ಈ ತರ ಬತ್ತಿ ಇಡೋದಕ್ಕೆಲ್ಲ ಬೇರೆ ಯಾರನ್ನಾದ್ರೂ ನೋಡ್ಕೋ. ನನಗೆ ಸಿಟಿಯವ್ರ ತರ ಬಣ್ಣ ಬಣ್ಣದ್ ಮಾತಾಡಕ್ ಬರೋದಿಲ್ಲ. ನಾನ್ ಮಾತಾಡಿದ್ರೆ ಚುಚ್ಚೋ ತರನೇ ಮಾತಾಡ್ತೀನಿ, ಆಮೇಲೆ ನಿನಗೆ ಮರ್ಯಾದೆ ಇರೋದಿಲ್ಲ. ಅಕ್ಕ ಸುಮ್ನಿರು, ಇಂಥವ್ರಿಗೆ ಹೀಗೆ ಮಾಡ್ಬೇಕು. ಯಾಕೆ ಹೀಗೆ ಕೂತಿದ್ಯಾ, ಏನಾಯ್ತು? ರೀ ಆ ಅಚ್ಚು ಇದ್ದಾಳಲ್ವಾ, ನನ್ಗೆ ಬೆದರಿಕೆ ಹಾಕ್ ಹೋಗ್ತಿದ್ದಾಳೆ ರೀ. ಏನು ಬೆದರಿಕೆ ಹಾಕದ್ಲ? ಅದು ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣಿಗೆ ಬೆದರಿಕೆ ಹಾಕೋದ? ಅದು ಈ ಮನೇಲಿ ಇದ್ಕೊಂಡು ಎಂತ ಅನ್ಯಾಯನ ಇದು. ಐ ಬರ ನೀನು. Thank you.
ತಪ್ಪು? ನಿಮ್ಮ ಅಕ್ಕ ಅರ್ಚನಾ ಎಲ್ಲಿ? ಅದು ಅರ್ಚನಾ, ಅರ್ಚನಾ ಏನಣ್ಣ? ಏನಮ್ಮ, ಲಕ್ಷ್ಮಿಗೆ ನೀನ್ ಬೆದರಿಕೆ ಹಾಕ್ದಂತೆ? ಅಯ್ಯೋ ಹಾಗಲ್ಲ ಅಣ್ಣ, ಅವರೇ ದೀಪ ಹತ್ರ ಬಂದು ನನ್ ಬಗ್ಗೆ ಏನೇನೋ ಹೇಳಿ ಬತ್ತಿ ಇಟ್ಟಿದ್ದಾರೆ. ಇಲ್ಲ ರೀ, ಒಂದ್ ವಿಷಯದ ಬಗ್ಗೆ ಹೇಳಿದೆ ಅಷ್ಟೇ. ಅದಕ್ಕಂತ ನನ್ನ ಅಪರಾಧಿ ಮಾಡಿ ಕೂರಿಸಿದ್ದಾರೆ. ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಏನಮ್ಮ ಅರ್ಜು, ನೀನು ನಿನ್ ಗಂಡ ನಿಮ್ ಮನ್ಸಲ್ಲಿ ಏನಂತ ಅನ್ಕೊಂಡಿದ್ದೀರಾ? ಅವತ್ ನೋಡಿದ್ರೆ ನಿನ್ ಗಂಡ ನನ್ನನ್ನು ಎದುರಿಸ್ದ, ಇವತ್ತು ನೀನು ನನ್ನ ಹೆಂಡತಿಗೆ ಎದುರಿಸಿದೀಯಾ? ಏನು ರೌಡಿಸಂ ಮಾಡ್ತಿದ್ದೀರಾ? ಅದು ಈ ಮನೆಯಲ್ಲಿ. ಸರಿಯಾಗಿ ಕೇಳಿ, ಈ ಮನೆಯಲ್ಲಿ ತುಂಬಾ ಜನಕ್ಕೆ ಭಯನೇ ಇಲ್ದಿರೋಂಗಾಗೋಗಿದೆ. ಏಯ್ ನೀನ್ ಸುಮ್ನಿರ, ನಾನ್ ಕೇಳ್ತಾ ಇದ್ದೀನಿ, ನೀವು ಉತ್ತರ ಕೊಡ್ಲೇಬೇಕು. ಏನಣ್ಣ ನೀವು ಇಷ್ಟ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಏನು ಚಿಕ್ಕ ವಿಷಯನ? ಯಾವ್ದು ಚಿಕ್ಕ ವಿಷಯ? ನನ್ನ ಹೆಂಡತಿ ಈ ಮನೆಗೆ ಹಿರಿಯ ಮಗಳು, ಇವಳು ಕಣ್ಣೀರ್ ಹಾಕೋದು ನಿನಗೆ ಚಿಕ್ಕ ವಿಷಯನಾ? ಯಾರ ಮನೆಗ್ ಬಂದು ಯಾರು ಇಲ್ಲಿ ಅಟ್ಟಾಸ ಮಾಡೋದು? ಕುಡಿ ರೌಡಿಗಳನ್ನ ಹೆದರ್ಸೋ ತರ ಹೆದರ್ಸ್ಬಿಟ್ರೆ ನಾವ್ ಹೆದರ್ಕೊಂಡ್ ಬಿಡ್ತೀವ? ನಾನ್ ಈಗ್ಲೇ ವಿಜಿ ಫೋನ್ ಮಾಡಿ ಕರೆಸ್ತೀನಿ, ವಿಷಯ ಇತ್ಯರ್ಥ ಆಗ್ಲೇಬೇಕು ಏನು ಅಂತ. ಅಣ್ಣ ದಯವಿಟ್ಟು ಅವರು ಕಾಲ್ ಮಾಡ್ಬೇಡಿ ಅಣ್ಣ, ಪ್ಲೀಸ್. ಏನಮ್ಮ ನೀನ್ ಹೇಳ್ತಿರೋದು? ಇಷ್ಟೆಲ್ಲ ಅವಮಾನ ತಡ್ಕೊಂಡಿರಕ್ಕೆ ನಾನೇನ್ ಗದ್ದಿಗೆಟ್ಟವನಲ್ಲ. ಈಗ್ಲೇ ಫೋನ್ ಮಾಡಿ ಎರಡರಲ್ಲೊಂದು ತೀರ್ಮಾನ ಮಾಡ್ಸೇ ಮಾಡಿಸ್ತೀನಿ. ಏಯ್ ಬರ ಅಣ್ಣ. ಅಣ್ಣ ನೀನ್ ಏನಕ್ಕ, ನೀನು ಸುಮ್ನೆ ಇದ್ದ ಮನೇಲಿ ಎಷ್ಟು ದೊಡ್ಡ ಗಲಾಟೆ ಎಬ್ಬಿಸ್ತೆ ನೋಡು. ಇವಾಗ ಅವ್ರು ಸೂರತ್ತಲ್ಲಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಈ ವಿಷಯನ ಹೇಳಿ ಅವ್ರು ಟೆನ್ಷನ್ ಆಗಿ. ಒಂದ್ ಚಿಕ್ಕ ವಿಷಯನ ಎಷ್ಟು ದೊಡ್ಡದ್ ಮಾಡ್ದೆ ನೋಡ್ ನೀನು. ಪಾಪ ಅವರು ಹೋದ ಜಾಗದಲ್ಲೂ ನೆಮ್ಮದಿಯಾಗಿರೋಂಗಿಲ್ಲ. ಈಗ ಈ ವಿಷಯ ಇನ್ನೂ ಎಷ್ಟು ದೊಡ್ಡದಾಗುತ್ತೋ, ಇನ್ನೇನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಗೊತ್ತಾಗ್ತಿಲ್ಲ. ಏನಮ್ಮ ಕಾಫಿ ಮಾಡ್ಕೋ ಬರ್ಲಾ? ಅಯ್ಯೋ ಬೇಡಮ್ಮ, ಈಗ್ಲೇ ಬೇಡ, ಆಮೇಲೆ ತಿಂಡಿ ತಿನ್ನುವಾಗ ಒಟ್ಟಿಗೆ ಕುಡಿತೀನಿ ಬಿಡು. ಅಲಿ ಅಂದ್ರೆ ಇದ್ರ? ಇಲ್ಲ ಅಪ್ಪ, ಅವ್ರು ಇನ್ನೂ ಮಲಗಿದಾರೆ. ಇಷ್ಟೊತ್ತಾಯ್ತಲ್ಲಮ್ಮ, ಇಷ್ಟೊತ್ತಾಗ್ಲೇ ರೆಡಿಯಾಗಿ ಅಂಗಡಿಗೆ ಹೋಗ್ಬೇಕಾಗಿತ್ತು. ಹುಷಾರಾಗಿದ್ದಾರೆ ತಾನೆ? ನನಗ್ ಗೊತ್ತಿಲ್ಲ ಅಪ್ಪ. ಏನಮ್ಮ ನೀನೇ ಹೀಗ್ ಮಾತಾಡ್ತೀಯ, ಹೋಗು ಮೊದ್ಲು ಅಳಿಯಂದ್ರಿಗೆ ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಡು, ನಾನೊಂದ್ 5 ನಿಮಿಷ ಓಡಾಡ್ಬಿಟ್ಟು ಬರ್ತೇನೆ. ಹೋಗು. ಸರಿ. ಅಪ್ಪ ಹೊರಗಿದ್ದಾರೆ. ಪುವಿ, ಮಾವ ದುಡ್ಡು ಹೊಂದ್ಸಕ್ ತುಂಬಾನೇ ಕಷ್ಟಪಡ್ರ. ಏನ್ರಿ ಹೀಗ್ ಕೇಳ್ತಿದಾರ? ಈಗಿನ ಕಾಲದಲ್ಲಿ ದುಡ್ಡು ಹೊಂದ್ಸೋದು ಎಷ್ಟು ಕಷ್ಟ ಅಂತ ನಿಮ್ಗೂ ಗೊತ್ತಲ್ವಾ. ಪುವಿ, ನಾನ್ ಕೇಳ್ತಿರೋದಕ್ಕೆ ನೀನ್ ಮಾಮೂಲಿಯಾಗಿ ಉತ್ತರ ಕೊಡ್ತಿದ್ಯ. ಮಾವ ದುಡ್ಡು ಹೊಂದ್ಸಕ್ ಕಷ್ಟಪಡ್ರ? ಅದು ಒಬ್ರು ದೊಡ್ಡ ಜಾಗನ ಸೈಟ್ಗಳಾಗಿ ಮಾರಿದ್ರು, ಅದಕ್ಕೆ ಅಪ್ಪನೇ ಸ್ವಲ್ಪ ಸಹಾಯ ಮಾಡಿದ್ರು. ಅದಕ್ಕೆ ಕಮಿಷನ್ ಆಗಿ ಅಪ್ಪಂಗೆ ಅಂತ ಒಂದ್ ಸೈಟ್ ಕೊಟ್ರು. ಅಪ್ಪ ಯಾವತ್ತು ಆಸ್ತಿಗೆ ಆಸೆ ಪಟ್ಟೋರೆ ಅಲ್ಲ, ಆದ್ರೆ ಆ ಸೈಟ್ ಮೇಲೆ ಅಪ್ಪಂಗ್ ತುಂಬಾನೇ ಆಸೆ ಇತ್ತು. ಯಾರೋ ಒಬ್ರು ಬಂದು ಆ ಸೈಟ್ ನಮಗ್ ಬೇಕು ಅಂತ ಕೇಳ್ದಾಗ್ಲೂ ಅಪ್ಪ ಅದನ್ ಕೊಟ್ಟಿರ್ಲಿಲ್ಲ. ಆಗ ನಾನು ಅವ್ರ ಮುಂದೆ ನಿಂತೆ. ನನಗೋಸ್ಕರ ಅಪ್ಪ ಆ ಸೈಟ್ನ ಮಾರ್ಬಿಟ್ರು. ಇದ್ರಲ್ಲಿ ನೋವಾಗ್ತಿರೋದ್ ಏನ್ ಗೊತ್ತಾರಿ? ಅಪ್ಪ ತಾನಾಗ್ ತಾನೇ ಹೋಗಿ ನಾ ಸೈಟ್ ಮಾರ್ತಿದ್ದೀನಿ ಅಂತ ಹೇಳ್ದಾಗ ಅಪ್ಪನ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ಸೈಟನ್ನ ಸ್ವಲ್ಪ ಕಮ್ಮಿ ರೇಟಿಗೆ ಕೇಳಿದ್ದಾರೆ. ಅಪ್ಪ ಸೈಟ್ನ ಮಾರ್ಬಿಟ್ರು ಕಣ್ರಿ.